ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡಿರ್ತೀನಿ. ನೋಡೋಣ, ಶುರು ಮಾಡೋಣ, ಬನ್ನಿ. ಇವತ್ತು ಬಂದುಬಿಟ್ಟು ನಾನು ಪವರ್ ಆಫ್ ನ್ಯೂಟ್ರಿಯಂಟ್ಸ್ ಅಂತ ಹೇಳುವಂಥ ಹಾಗೆ ರಿಚ್ ಪ್ರೋಟೀನ್ ಇರುವಂಥ ಕಾಲ್ ಸೂಪ್ನ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಹೇಗೆ ಸಿಂಪಲಾಗಿ ಕಾಲ್ ಸೂಪ್ನ ಮಾಡ್ಕೊಬೋದು ಅಂತ. ಹಾಗೆ ನಿಮಗೆಲ್ಲರೂ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಬನ್ನಿ, ಈಗ ಸಿಂಪಲ್ಲಾಗಿ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಅದಾದಮೇಲೆ ನಾವು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದನ್ನು ತಣ್ಣಗಾಗೋದ್ರ ಆದಮೇಲೆ ಅದನ್ನು ರುಬ್ಬಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಕಾಲು ಇರುತ್ತಲ್ವ, ಆ ಕಾಲು ಮಟನ್ನ ತೆಗೆದು ಆ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಅರಶಿನ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದಾದ ನಂತರ ರುಬ್ಬಿರ್ತೀವಲ್ಲ ಆ ಮಸಾಲನ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆವರೆಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಹಾಕಿ ಒಂದು 6-7 ವಿಷಲ್ನ ಹಾಕಿ ಕೂಗಿಸ್ಬೇಕು. ಯಾಕೆಂದರೆ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನಾವು ವಿಷಲ್ನ ಹಾಕಿ ಬೇಯಿಸಿದ್ರೆ ನಮ್ಮ ಸೂಪು ರೆಡಿ ಆಗುತ್ತೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಜಾಯಿಂಟ್ ಪೇನ್ ಇರುತ್ತೆ ಅಲ್ವಾ, ಅವ್ರಿಗೆಲ್ಲ ಕುಡಿದ್ರೆ ತುಂಬಾ ಒಳ್ಳೆಯದು. ಈ ಮಕ್ಕಳುಗಳು ಅಥವಾ ಸ್ವಲ್ಪ ಏಜ್ ಆದವರು ಇರ್ತಾರಲ್ಲ, ಅವ್ರುಗಳಿಗಂತೂ ತುಂಬಾ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು. ಅದಕ್ಕೋಸ್ಕರ ಇದೊಂದು ಒಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮಂಡಿ ನೋವಿರುತ್ತಲ್ವ, ಅವ್ರುಗಳು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಅವಾಗವಾಗ ಕುಡಿದ್ರಂತೂ ತುಂಬಾ ಒಂದು ಹೆಲ್ದಿ ವಯಸ್ಸು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ವಯಸ್ಸಾಗಿರೋರಿಗೆ ನಾನ್ ವೆಜ್ ತಿನ್ನೋಕ್ಕಾಗದೇ ಇರೋರಿಗೂ ಕೂಡ ಈ ಜಸ್ಟ್ ಸೂಪನ್ನು ಕುಡಿದ್ರೆ ಸಾಕು, ಅದರಲ್ಲೇ ಎಷ್ಟು ನಮಗೆ ಪ್ರೋಟೀನ್ ಸಿಗುತ್ತೋ ಅಷ್ಟು ಈ ಸೂಪಲ್ಲಿ ಸಿಗುತ್ತೆ. ಹಂಗಾಗಿ ಇದು ಬಂದದ್ದು ಒಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳೋದು ತುಂಬಾ ಒಳ್ಳೆಯದು. ಅವಾಗವಾಗ ಕುಡಿತಾ ಇದ್ದರೆ ಹಾಗೆ ಬಾಣಂತಿಯರು ಕುಡಿದ್ರೆ ತುಂಬಾ ಒಂದು ಶಕ್ತಿ ಸಿಗುತ್ತೆ. ಮಕ್ಕಳಿಗೂ ಕೂಡ ಒಂದು ಹೆಲ್ದಿ ವೈಸ್ ನೋಡಿಕೊಂಡು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಟಿಫನಿಗೆ ಬಂದುಬಿಟ್ಟು ದೋಸೆ ಮಾಡಿದ್ದೆ, ಏಕೆಂದರೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕ್ಬೇಕಲ್ವಾ. ಹಾಗಾಗಿ ಇಲ್ಲಿ ಮನೇಲಿ ಸೂಪ್ ಕುಡಿದ್ಬಿಟ್ಟು ಲೈಟಾಗಿ ಸ್ವಲ್ಪ ಒಂದೊಂದು ದೋಸೆ ತಿನ್ಕೊಂಡು ಹೋದರು ಅಷ್ಟೇ. ಆದರೆ ಬಾಕ್ಸಿಗೆ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು ದೋಸೆನ ಮಾಡಿದ್ದೆ. ನಮ್ಮ ಯಜಮಾನರು ಕಾಲು ತರೋದು ನನಗೆ ಐಡಿಯಾ ಇರಲಿಲ್ಲ, ಹಂಗಾಗಿ ನಾನು ದೋಸೆಗೆ ನೆನಾಕಿ ನಾನು ದೋಸೆ ಮಾಡಿದೆ. ಮೊದಲೇ ಗೊತ್ತಿದ್ರೆ ನಾನು ಈ ದೋಸೆ ಎಲ್ಲ ಮಾಡೋಕ್ಕೆ ಹೋಗ್ತಿರಲ್ಲ, ಸಿಂಪಲಾಗಿರೋ ಯಾವ್ದಾರು ಒಂದು ತಿಂಡಿನ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಬೆಳಗ್ಗೆನೇ ಈ ಕಾಲು ಸೂಪ್ ಕುಡಿಯೋದ್ರಿಂದ ಹಸು ಅಷ್ಟು ಅನಿಸೋದಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಲೈಟಾಗಿ ಬೇರೆ ಟಿಫನ್ ಏನಾದ್ರು ತಿಂದರೆ ಸಾಕಾಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ 7 ಗಂಟೆ ಹಂಗೇ ತಿಂಡಿ ತಿಂದು ಎಲ್ಲ ಹೊರಡೋದ್ರಿಂದ ಅಷ್ಟು ಟಿಫನ್ ಎಲ್ಲ ಹೆವಿಯಾಗಿ ತೊಗೊಳ್ಳಿಕ್ಕೆ ಆಗಲ್ಲ ಅಲ್ವಾ. ಹಂಗಾಗಿ ಸ್ವಲ್ಪ ಲೈಟಾಗಿ ಏನಾದ್ರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ದೋಸೆನೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ತಿನ್ನಲಿಕ್ಕೆ ಕೊಟ್ಟೆ. ಚಿಕ್ಕವನು ಜಾಸ್ತಿ ತಿನ್ನಲಿಲ್ಲ, ಯಾಕೆಂದರೆ ಸೂಪ್ ಕುಡ್ದಿರೋದ್ರಿಂದ ಅರ್ಧ ದೋಸೆ ಮಾತ್ರ ತಿಂದ. ಜಾಸ್ತಿ ತಿನ್ನಲಿಕ್ಕಾಗಲ್ಲ ಬಿಡಮ್ಮ ಅಂತ ಅಂದ, ಸರಿ ಬಿಡು ಅಂತ ಹೇಳಿದೆ. ಆಮೇಲೆ ಬಾಕ್ಸಿಗೆಲ್ಲ ಹಾಕ್ಲಿಕ್ಕೆ ಅಂತ ದೋಸೆ ಹಾಕಿದೆ. ಅದಾದಮೇಲೆ ಬಾಕ್ಸ್ಗಳನ್ನೆಲ್ಲ ಪ್ಯಾಕಪ್ ಮಾಡಿ ಅದಾದಮೇಲೆ ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದೆ. ಮಕ್ಕಳು ಸ್ಕೂಲಿಗೆ ಬಿಟ್ಟು ಬಂದರೆ ಅರ್ಧ ನಮ್ಗಳದು ಕೆಲಸ ಆದಂಗೆ. ಅಲ್ಲಿವರೆಗೂ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀವಲ್ವ, 5-8:30 ಮಿಷಿನ್ ಥರನೇ ಕೆಲಸ ಆಗ್ತಾಯಿರುತ್ತೆ ನಮ್ಗಳದು. ಹೌದು ಅಲ್ವಾ, ಇಲ್ಲ ಅಂದರೆ ನಮ್ಗಳದು ಕೆಲಸನೇ ಸಾಗಲ್ಲ. ಮಕ್ಕಳಿಗೆ ಬಿಟ್ಟು ಬಂದುಬಿಟ್ಟು 5 ನಿಮಿಷ ಕೂತ್ಕೊತೀವಲ್ಲ, ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲಿವರೆಗೂ ರೋಬೋಟ್ ಥರ ಮಾಡ್ತಾನೇ ಇರಬೇಕಾಗತ್ತೆ ಕೆಲಸಗಳನ್ನ. ನನ್ನ ಒಂದು ಕಾಫಿ ಟೈಮ್ ಏನೇ ಇದ್ದರೂ ಇವಾಗ ಮಕ್ಕಳನ್ನ ಬಿಟ್ಟು ಬಂದಮೇಲೆ ನನ್ನ ಒಂದು ಕಾಫಿ ಟೈಮ್ ಅಂದರೆ 8:30 ಮೇಲೆ ಆಗುತ್ತೆ ನನ್ನ ಟೈಮ್ ಬಂದುಬಿಟ್ಟು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ.
ಕಾಫಿ ಪೌಡರ್ ಖಾಲಿ ಆಗಿತ್ತು, ಅದಕ್ಕೋಸ್ಕರನೇ ಬಾಕ್ಸ್ನ ತೊಳ್ಕೊಂಬಿಟ್ಟು ಡ್ರೈ ಮಾಡಿ ಅದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಬಾಕ್ಸ್ಗಳನ್ನ ಯಾವಾಗಾವಾಗಲೂ ತೊಳೆಯೋದಿಲ್ಲ, ಅಂದರೆ ಯಾವಾಗ ಖಾಲಿ ಆಗುತ್ತೋ ಆವಾಗ ಮಾತ್ರ ಆ ಬಾಕ್ಸ್ಗಳನ್ನ ತೊಳ್ಕೊಂಡ್ರೆ ನಮಗೆ ಕೆಲಸ ತುಂಬಾ ಈಸಿ ಆಗುತ್ತೆ. ಅಂದರೆ ಎಲ್ಲ ಸಾಮಾನು ಸುರಿದ್ಬಿಟ್ಟು ತೊಳಿಬೇಕು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಯಾವ ಐಟಮ್ ಖಾಲಿ ಆಗುತ್ತೋ ಆವಾಗ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ನಾವು ತುಂಬಿಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆಯೇ ನಾವು ಯಾವ್ದಾದ್ರು ದೊಡ್ಡ ಪ್ಯಾಕೆಟಲ್ಲಿ ಈ ಥರ ತೊಗೊಬಂದು ಅದು ಎಕ್ಸ್ಟ್ರಾ ಉಳ್ಕೊಂಡ್ರೆ ಕ್ಲಿಪ್ಗಳು ಸಿಗುತ್ತೆ. ಆ ಕ್ಲಿಪ್ಗಳು ನಾವು ನಿಮಗೆ ಅವೈಲಬಲ್ ಇಲ್ಲ ಅಂದರೆ ಅಟ್ಲೀಸ್ಟ್ ಬಟ್ಟೆಗೆ ಹಾಕ್ತೀವಲ್ಲ ಆ ಥರ ಕ್ಲಿಪ್ಪನ್ನೇ ಹಾಕಿ ಇಟ್ಟರೆ ಒಂದು ತುಂಬಾ ಸೆಕ್ಯೂರ್ ಆಗುತ್ತೆ. ಏಟೇಟ್ ಥರ ಏರ್ ಹೋಗೋದಿಲ್ಲ, ತುಂಬಾ ಸೆಕ್ಯೂರ್ ಆಗೋದಿರುತ್ತೆ. ಅದನ್ನು ತೆಗೆದುಬಿಡ್ಬೇಕಾದ್ರೆ ಮತ್ತೆ ಬಾಕ್ಸ್ ಒಳಗೆ ಹಾಕಿ ನಾವು ಸೇಫಾಗಿ ಇಟ್ಕೊಬೋದು. ಬಾಕ್ಸ್ ಒಳಗೆ ಹಾಕಿಲ್ಲ ಅಂದರೂ ಕೂಡ ಹಾಗೇ ಔಟ್ ಸೈಡೇ ಇಡ್ಬೋದು, ಕ್ಲಿಪ್ ಹಾಕಿರೋದ್ರಿಂದ ತೊಂದರೆ ಏನು ಇಲ್ಲ, ಚೆನ್ನಾಗಿ ಇರುತ್ತೆ. ಇಲ್ಲಿಗೆ ನಾನು ಬೆಳಕಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಮಧ್ಯಾಹ್ನ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಾಳೆ ಬಂದುಬಿಟ್ಟು ನಮ್ಮ ಅರ್ಶಿಲ್ದು ದೊಡ್ಡ ಮಗಂದು ಬರ್ಡೇ ಇತ್ತು, ಅದಕ್ಕೋಸ್ಕರ ಅವನಿಗೆ ಡ್ರೆಸ್ ತೆಗೋಣ ಅಂತ ಅವನ್ನ ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ನಾವು ಶಾಪಿಂಗಿಗೆ ಹೋಗಿದ್ವಿ. ಅಂದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಹೋಗಿದ್ವಿ. ನಾನು ಹೇಗೆ ಅಂದರೆ ಶಾಪಿಂಗಿಗೆ ಅಂತ ಮಾಲ್ಗಳಿಗೆ ಬಂದರೆ ನಾನು ನನಗೆ ಬೇಕಾಗಿರೋ ಐಟಮ್ಗಳಿಗಿಂತ ಬೇಡದೇ ಇರೋ ಐಟಮ್ಗಳ ಕಡೆಯೇ ನನಗೆ ಒಂದು ಕಣ್ಣೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಮಾಲ್ಗಳಿಗೆ ಬರೋ ಬದಲು ಒಂದು ಶಾಪ್ಗೆ ಹೋಗಿ ನಮಗೆ ಏನು ಬೇಕು, ಶರ್ಟ್ ಬೇಕಂದರೆ ಶರ್ಟ್ ಕೇಳಿರೋ ಕೊಡ್ತಾರೆ, ಪ್ಯಾಂಟ್ ಬೇಕಂದರೆ ಪ್ಯಾಂಟ್ ಕೇಳ್ರೆ ಕೊಡ್ತಾರಲ್ವಾ, ಅದನ್ನ ತೊಗೊಂಬರದೆ ಬೆಸ್ಟು. ಇಲ್ಲ ಅಂದರೆ ಏನೋ ಗೊತ್ತಾ, ನಾನು ಒಂದು ಅರ್ಧ ಗಂಟೆ ಆಗೋದನ್ನು ನಾನು 1 ಅವರು 1-2 ಅವರು ಮಾಡಿಕೊಂಡು ಸುಮ್ಮನೆ ಎಲ್ಲಾನು ಐಟಮ್ನು ನೋಡ್ತಾ ಇರ್ತೇನೆ. ಅಂದರೆ ನಾನೇನು ಅಂದರೆ ಎಲ್ಲ ಐಟಮ್ನು ಅಬ್ಸರ್ವ್ ಮಾಡಿ ನೋಡ್ತೇನೆ. ಇವಾಗ ನೋಡ್ಬೋದು ಇದು ಹೆಣ್ಮಕ್ಳದು ಬಂದುಬಿಟ್ಟು, ನನಗೆ ಹೆಣ್ಮಕ್ಳಲ್ಲ ಆದರೂ ಕೂಡ ನನ್ನ ಕಣ್ಣು ಹೆಣ್ಮಕ್ಳು ಬಟ್ಟೆಗಳ ಮೇಲೆ ಹೋಗುತ್ತೆ. ಅಂದರೆ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಗಳಿರುತ್ತೆ ಹೆಣ್ಮಕ್ಳಿಗೆ ಅಂದರೆ ಈ ಗಂಡು ಮಕ್ಳಿಗಿಂತ, ಗಂಡು ಮಕ್ಳಿಗೆ ಅದೇ ಶರ್ಟು ಅದೇ ಪ್ಯಾಂಟ್ಗಳು, ಬಟ್ ಈ ಹೆಣ್ಮಕ್ಳುಗಳ ಕಲೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಯಾವಾಗ್ಲೂ ಶಾಪಿಂಗ್ ಹೋದರೆ ಈ ಥರನೇ ಆಗುತ್ತೆ. ನನ್ನ ಮಕ್ಳುಗಳದ್ದು ಬಿಟ್ಬಿಟ್ಟು ಬೇರೆ ಎಲ್ಲದನ್ನು ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಕಲೆಕ್ಷನ್ಗಳು. ಹೆಣ್ಮಕ್ಳು ಇದ್ದವರು ಲಕ್ಕಿ ಅಂತಲೇ ಹೇಳ್ಬೋದು ಎಲ್ಲ ವಿಷಯದಲ್ಲೂ. ಅಂದರೆ ನಾನು ಶಾಪಿಂಗಿಗೆ ಅಂತ ಹೋದರೆ ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡೇ ಹೋಗೋದು ನಾನು. ಅಂದರೆ ಬ್ಯುಸಿ ಶೆಡ್ಯೂಲ್ ಇಟ್ಕೊಂಡು, ಅಂದರೆ ಸ್ವಲ್ಪ ಅರ್ಜೆಂಟ್ ಇಟ್ಕೊಂಡು ಯಾವತ್ತೂ ಹೋಗೋದಿಲ್ಲ, ಫ್ರೀ ಮಾಡಿಕೊಂಡೇ ನಾನು ಹೋಗೋದು. ಹಾಗಾಗಿ ನಾನು ಫಸ್ಟು ನನಗೆ ಬೇಕಾಗಿರೋದನ್ನ ಐಟಮ್ನ ತೊಗೊಂಬಿಟ್ಟು ಅದಾದಮೇಲೆ ನಾನು ಎಲ್ಲದನ್ನು ಕೂಡ ಒಂದು ಅಬ್ಸರ್ವ್ ಮಾಡ್ತೀನಿ. ಅಂದರೆ ಯಾವ್ಯಾವ ರೇಟ್ ಹೆಂಗೆಂಗಿದೆ, ಯಾವ ಡಿಸೈನ್ ಬಂದಿದೆ ಅಂತ ಎಲ್ಲ ನೋಡ್ತೀನಿ. ನಂತರ ಯಾರು ನೀವುಗಳು ಏನಾರು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ.
ಹಾಗೆಯೇ ಬರ್ತಾ ಕೇಕ್ ಆರ್ಡ್ರ್ ಕೊಡೋಣ ಅಂತ ಆರ್ಡ್ರ್ ಕೊಡೋಕ್ಕೆ ಹೋದೆ. ಅಂದರೆ ಜಸ್ಟ್ ಇವಾಗ ಆರ್ಡ್ರ್ ಕೊಟ್ಟವ್ರೆ ನಾಳೆ ಮತ್ತೆ ನಾನು ಅಂದರೆ ಆನ್ ದಿ ವೇನೇ ನಾನು ಇರೋ ಶಾಪಲ್ಲೇ ಕೊಟ್ಟಿದ್ದೀನಿ, ಮತ್ತೆ ನಾನು ತೊಗೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ, ನಾಳೆ ಮತ್ತೆ ಮಕ್ಕಳನ್ನ ಪಿಕ್ ಮಾಡೋದು ಟೈಮಲ್ಲಿ ಅಂತ ಅಲ್ಲೇ ಕೊಟ್ಟೆ. ಅಂದರೆ ಮನೆಗೆ ನಿಯರಾಗಿನೇ ಇದೆ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಅದು ಸರಿಯಾಗುತ್ತೆ, ಮತ್ತೆ ಬರಬೇಕು ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಹಾಗಾಗಿ ನಾನು ಆವಾಗಲೇ ತೊಗೊಂಡು ಹೋಗೋಣ ಅಂತ ಆರ್ಡ್ರ್ ಕೊಡ್ತಾ ಇದ್ದೀನಿ. ಹಾಗೇ ಬಂದುಬಿಟ್ಟು ಬರ್ಡೇ ಏನು ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ತುಂಬಾ ಸಿಂಪಲಾಗೇ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.